ಹಲೋ ಸ್ನೇಹಿತರೆ, ನಮಸ್ಕಾರ. ದಿ ಜರ್ನಿ ಆಫ್ ದಿ ಯೂನಿವರ್ಸ್ ವಿಭಾಗದಲ್ಲಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ಸೋಲಾರ್ ಸಿಸ್ಟಮ್ವರೆಗೂ ಬಂದಿದ್ದೇವೆ. ಈ ವಿಡಿಯೋದಲ್ಲಿ ನಮ್ಮ ಭೂಮಿ ಹೇಗೆ ಸೃಷ್ಟಿಯಾಯಿತು, ಮೊದಲು ನಮ್ಮ ಭೂಮಿ ಹೇಗಿತ್ತು, ಭೂಮಿ ಮೇಲೆ ಮೊಟ್ಟ ಮೊದಲು ಜೀವಿ ಹೇಗೆ ಸೃಷ್ಟಿಯಾಗಿದೆ ಎಂದು ತಿಳಿದುಕೊಳ್ಳೋಣ. ಸೂರ್ಯ ಸೃಷ್ಟಿಯಾದ ಮೇಲೆ ಉಳಿದ ಗ್ಯಾಸ್, ಐಸ್ ಮತ್ತು ಕಲ್ಲುಗಳು ಗ್ರಾವಿಟೇಷನ್ ಫೋರ್ಸಿಂದ ಒಂದು ಜಾಗದಲ್ಲಿ ಸೇರಿ ಬೆಂಕಿ ಉಗುಳುವ ಒಂದು ಗೋಲ ತಯಾರಾಗಿತ್ತು. ಅದೇ ನಮ್ಮ ಭೂಮಿ. ಮೊದಲು ನಮ್ಮ ಭೂಮಿ ಕೂಡ ವಿಪರೀತವಾದ ಉಷ್ಣತೆಯಿಂದ ಎಲ್ಲಿ ನೋಡಿದರೂ ಲಾವ ಹರಿಯುತ್ತಾ ಒಂದು ನರಕದ ಥರ ಇರುತ್ತಿತ್ತು. ಆ ಸಮಯದಲ್ಲಿ ಭೂಮಿ ತನ್ನ ಸುತ್ತ ತಾನು ಹೆಚ್ಚು ವೇಗದಿಂದ ತಿರುಗುತ್ತಿತ್ತು. ಎಷ್ಟೆಂದರೆ ಅದು ಒಂದು ದಿನಕ್ಕೆ 6 ಗಂಟೆಗಳು ಮಾತ್ರ. ಆದರೆ ಆ ಸಮಯದಲ್ಲಿ ಮಾರ್ಸ್ನಂಥ ಒಂದು ದೊಡ್ಡ ಗ್ರಹ ಬಂದು ಭೂಮಿಗೆ ಡಿಕ್ಕಿ ಹೊಡೆದ ಕಾರಣ ಭೂಮಿಯಲ್ಲಿ ಸ್ವಲ್ಪ ಭಾಗ ಛಿದ್ರ ಛಿದ್ರವಾಗುತ್ತದೆ. ಹಾಗೆ ಛಿದ್ರ ಛಿದ್ರವಾದ ಭಾಗಗಳೆಲ್ಲ ಸೇರಿ ನಮಗೆ ಈಗಿರುವ ಚಂದ್ರ ಸೃಷ್ಟಿಯಾಗಿದೆ. ಚಂದ್ರ ಸೃಷ್ಟಿಯಾದ ಮೊದಲು ನಮ್ಮ ಭೂಮಿಗೆ ತುಂಬ ಹತ್ತಿರದಲ್ಲಿದ್ದ, ಎಷ್ಟೆಂದರೆ ಕೇವಲ 22,000 ಕಿಲೋಮೀಟರ್ಗಳು ಮಾತ್ರ. ಆದರೆ ಚಂದ್ರ ಪ್ರತಿ ವರ್ಷಕ್ಕೆ ಸುಮಾರು 4 ಸೆಂಟಿಮೀಟರ್ ದೂರ ಹೋಗುತ್ತಿದ್ದಾನೆ. ಹಾಗೆ ಒಂದಾನೊಂದು ಸಮಯದಲ್ಲಿ 22,000 ಕಿಲೋಮೀಟರ್ ದೂರದಲ್ಲಿದ್ದ ಚಂದ್ರ ಈಗ 384,400 ದೂರದಲ್ಲಿ ಇದ್ದಾನೆ. ಹಾಗೆಯೇ ಕೆಲವೊಂದು ಕೋಟಿ ವರ್ಷಗಳ ನಂತರ ನಮ್ಮ ಚಂದ್ರ ಭೂಮಿಯ ಆಕರ್ಷಣ ಪರದೆಯಿಂದ ದಾಟಿ ಸೂರ್ಯನ ಸುತ್ತ ಒಂದು ಗ್ರಹವಾಗಿ ತಿರುಗಬಹುದೆಂದು ವಿಜ್ಞಾನಿಗಳ ಅನಿಸಿಕೆ. ಅಷ್ಟೇ ಅಲ್ಲ, ಅಲ್ಲಿಯವರೆಗೂ ನಮ್ಮ ಭೂಮಿ ನಿಲುವಾಗಿ ತಿರುಗುತ್ತಿತ್ತು. ಆದರೆ ಆ ಗ್ರಹ ಬಲವಾಗಿ ಡಿಕ್ಕಿ ಹೊಡೆದ ಕಾರಣ 23.5 ಡಿಗ್ರಿ ಪಕ್ಕಕ್ಕೆ ಬಾಗಿದೆ. ಅಂದಿನಿಂದ ಇಲ್ಲಿಯವರೆಗೂ ಪಕ್ಕಕ್ಕೆ ಬಾಗಿ ತಿರುಗುತ್ತಲೇ ಇದೆ. ಆದರೆ ಅದು ನಮ್ಮ ಒಳ್ಳೆಯದಕ್ಕೆ ಬಿಡಿ. ಹಾಗೆ ಪಕ್ಕಕ್ಕೆ ಬಾಗಿ ತಿರುಗುವುದರಿಂದ ಭೂಮಿ ಮೇಲೆ ಋತುಗಳು ಸೃಷ್ಟಿಯಾಗಿವೆ, ಹಾಗೆ ಜೀವನ ನಡೆಯುತ್ತದೆ. ಹೀಗೆ ಮೊದಲು ಭೂಮಧ್ಯದಿಂದ ಹೊರಗೆ ಬಂದ ಲಾವಾರಸ ಎಲ್ಲ ಕಡೆ ಹರಿಯುತ್ತಾ ಇರುತ್ತೆ. ಆ ಸಮಯದಲ್ಲಿ ಭೂಮಿ ಮೇಲಿರುವ ಉಷ್ಣತೆ 1000 ಡಿಗ್ರಿ ಸೆಲ್ಸಿಯಸ್. ಆದರೆ ಆ ಸಮಯದಲ್ಲಿ ನಮ್ಮ ಅಂತರಿಕ್ಷದ ಉಷ್ಣತೆ -270 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಭೂಮಿ ಮೇಲಿರುವ ಲಾವಾ ತಣ್ಣಗಾಗಿ ಗಟ್ಟಿಯಾಗುತ್ತಾ ಬಂದಿದೆ. ಈ ಸಮಯದಲ್ಲಿ ನಮ್ಮ ಭೂಮಿ ಮೇಲಿರುವ ವಾತಾವರಣ ಹೈಡ್ರೋಜನ್ ಹಾಗೂ ಅಗ್ನಿ ಪರ್ವತಗಳಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನಿಂದ ತುಂಬಿರುತ್ತೆ. ಅದೆಲ್ಲ ಬಿಡಿ ಸ್ನೇಹಿತರೆ, ಈಗ ಒಂದು ಜೀವ ಸೃಷ್ಟಿಯಾಗಬೇಕಾದರೆ ಬಹುಮುಖ್ಯವಾಗಿ ಬೇಕಿರುವುದು ನೀರು. ಆದರೆ ಆ ಸಮಯದಲ್ಲಿ ಭೂಮಿ ಮೇಲೆ ನೀರು ಇರುವುದಿಲ್ಲ. ಆ ಸಮಯದಲ್ಲಿ ಅಂತರಿಕ್ಷದಿಂದ ಕೋಟಿಗಳಷ್ಟು ಉಲಕೆಗಳು ಬೀಳುತ್ತಾ ಇರುತ್ತವೆ. ಆ ಉಲಕೆಗಳು ನಮ್ಮ ಭೂಮಿಗೆ ನೀರನ್ನು ತಂದಿವೆ. ಈ ಉಲಕೆಗಳಲ್ಲಿರುವ ಐಸ್ ಪಾರ್ಟಿಕಲ್ಸ್ ಮತ್ತು ಇದರ ಮಧ್ಯೆ ಇರುವ ನೀರು ನಮ್ಮ ಭೂಮಿಯ ಮೇಲೆ ಸೇರುವುದಕ್ಕೆ ಶುರುವಾಗಿದೆ. ಭೂಮಿ ಮೇಲೆ ನೀರು ಹೇಗೆ ಬಂದಿದೆ ಎಂದು ಒಂದು ಆಧಾರ ಕೂಡ ಸಿಕ್ಕಿದೆ. 1998ರಲ್ಲಿ ಈ ಭೂಮಿ ಮೇಲೆ ಬಿದ್ದ ಒಂದು ಉಲಕೆಯನ್ನು ತೆಗೆದುಕೊಂಡು ಅದನ್ನು ಪರೀಕ್ಷಿಸಿದಾಗ ಅದರಲ್ಲಿ ಇದ್ದ ಚಿಕ್ಕ ಚಿಕ್ಕ ಸ್ಫಟಿಕೆಗಳನ್ನು ಮೈಕ್ರೋಸ್ಕೋಪಿನಿಂದ ಅಬ್ಸರ್ವ್ ಮಾಡಿದ್ದಾರೆ. ಅದರ ಒಳಗೆ ನೀರು ಕದಲುತ್ತಾ ಇರುವ ಗುರುತುಗಳಿವೆ. ಇದನ್ನು ಗುರುತಿಸಿ ಈ ಭೂಮಿ ಮೇಲೆ ಬಿದ್ದ ಕೆಲವು 1,00,000 ಉಲಕೆಗಳಿಂದ ಈ ನೀರು ಬಂದಿದೆ ಎಂದು ನಿರ್ಧರಿಸಿದ್ದಾರೆ. ಆದರೆ ಆ ಚಿಕ್ಕ ಚಿಕ್ಕ ವಾಟರ್ ಪಾರ್ಟಿಕಲ್ ಎಲ್ಲ ಒಂದುಗೂಡಿ ಇಷ್ಟು ದೊಡ್ಡ ಮಹಾಸಮುದ್ರಗಳಾಗಿ ಏರ್ಪಡುವುದಕ್ಕೆ ಸುಮಾರು 2 ಕೋಟಿ ವರ್ಷಗಳಷ್ಟು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಉಲಕೆಗಳು ಭೂಮಿಯ ಮೇಲೆ ಬಿದ್ದಿರುವುದೇ ಕಾರಣ. ಹಾಗೆ ಭೂಮಿ ಮೇಲೆ ಬಿದ್ದ ನೀರೆಲ್ಲ ಈ ಭೂಮಿಯ ಉಷ್ಣಾಗ್ರತೆಗೆ ಆವಿಯಾಗಿ ಆಕಾಶದಲ್ಲಿ ಸೇರಿ ಮೋಡಗಳಾಗಿ ಮಳೆಯಾಗಿ ಬೀಳುವುದಕ್ಕೆ ಶುರುವಾಗಿದೆ. ಆದರೆ ನಾವು ಈಗ ಕುಡಿಯುತ್ತಿರೋ ಪ್ರತಿ ನೀರಿನ ಗುಟುಕು ಕೆಲವು ಕೋಟಿ ವರ್ಷದ ಹಿಂದೆ ಉಲಕೆಗಳಿಂದ ಬಂದಿದೆ. ಆದರೆ ಈ ಉಲಕೆಗಳು ನೀರನ್ನು ಮಾತ್ರ ತಂದಿಲ್ಲ, ಅಮೈನೋ ಆಸಿಡ್, ಪ್ರೋಟೀನ್ಸ್, ಮಿನರಲ್ಸ್ ಕೂಡ ತಂದಿವೆ. ಇವೇ ಒಂದು ಜೀವಿ ಏರ್ಪಡುವುದಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್. ಈಗ ಭೂಮಿ ಮೇಲೆ ಜೀವ ಸೃಷ್ಟಿಯಾಗುವುದಕ್ಕೆ ಸರಿಯಾದ ಪರಿಸ್ಥಿತಿ. ನಮ್ಮ ಸೂರ್ಯ ಕುಟುಂಬದಲ್ಲಿ ನಮ್ಮ ಭೂಮಿ ಸರಿಯಾದ ಹತ್ತಿರ ಇರುವುದರಿಂದ ಭೂಮಿಯಲ್ಲಿ ಜೀವ ಸೃಷ್ಟಿಯಾಗಲು ಅನುಕೂಲ ಮಾಡಿಕೊಟ್ಟಿದೆ. ಈಗ ನಮ್ಮ ಭೂಮಿ ಇರುವ ಸ್ಥಳವನ್ನು ಹ್ಯಾಬಿಟಬಲ್ ಝೋನ್ ಅಂತಲೇ ಕರೆಯುತ್ತಾರೆ. ಈ ಏರಿಯಾದಲ್ಲಿ ನೀರು ದ್ರವ ರೂಪದಲ್ಲಿ ಇರುತ್ತೆ. ಈ ಹ್ಯಾಬಿಟಬಲ್ ಝೋನಿಂದ ದೂರ ಹೋದರೆ ಜಾಸ್ತಿ ಕೂಲಾಗಿ ಅದರಿಂದ ಗಡ್ಡೆ ಕಟ್ಟಿ ಹೋಗುತ್ತದೆ. ಈ ಝೋನ್ ದಾಟಿ ಒಳಗೆ ಹೋದರೆ ಹೆವಿ ಟೆಂಪರೇಚರಿಂದ ನೀರು ಆವಿಯಾಗುತ್ತದೆ. ಈ ಭೂಮಿಯಲ್ಲಿ ಪ್ರತಿ ಜೀವಿಗಳು ಅಸಂಖ್ಯಾತ ಕೋಟಿ ಜೀವಕೋಶಗಳಿಂದ ಸೃಷ್ಟಿಯಾಗಿರುತ್ತವೆ. ಹಾಗೆ ಈ ಭೂಮಿ ಮೇಲೆ
ಸೃಷ್ಟಿಯಾದ ಮೊಟ್ಟ ಮೊದಲ ಜೀವಿ, ಒಂದೇ ಜೀವಕೋಶದ ಜೀವಿ. ಇದನ್ನು ಪ್ರೊಕಾರಿಯೋಟ್ ಎಂದು ಕರೆಯುತ್ತಾರೆ ಹಾಗೂ ಲೂಸಾ ಎಂದು ವರ್ಣಿಸಿದ್ದಾರೆ, ಅಂದರೆ ಲಾಸ್ಟ್ ಯೂನಿವರ್ಸಲ್ ಕಾಮನ್ ಆನ್ಸಿಸ್ಟರ್. ಈಗ ಭೂಮಿ ಮೇಲೆ ಜೀವ ಸೃಷ್ಟಿಯಾಗುವ ಸಮಯ ಆಸನ್ನವಾಗಿದೆ. ಆದರೆ ಮೊದಲು ಜೀವಿಗಳು ಹೇಗೆ ಸೃಷ್ಟಿಯಾದುದೆಂದು ಹೇಳುವುದಕ್ಕೆ ತುಂಬ ಥಿಯರಿಗಳಿವೆ. ಇವುಗಳಲ್ಲಿ ಥಿಯರಿ ಆಫ್ ಪ್ರೈಮರಿ ಅಬ್ಯೋಜೆನಸಿಸ್ ಎನ್ನುವ ಥಿಯರಿ ತುಂಬ ಪ್ರಬುದ್ಧವಾಗಿದೆ. ನಾವು ಒಂದು ಜೀವಿಯನ್ನು ಗಮನಿಸಿದರೆ ಗರಿಷ್ಠ ಅದರಲ್ಲಿ ಇರುವುದು ಎಲ್ಲ ರಾಸಾಯನಿಕ ಚಟುವಟಿಕೆಗಳೇ. ಈ ಥಿಯರಿ ಪ್ರಕಾರ ಕೆಲವೊಂದು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಇರುವ ಭೌಗೋಳಿಕ ಪರಿಸ್ಥಿತಿಯಲ್ಲಿ ಜೀವವಿರದ ಕೆಲವೊಂದು ರಾಸಾಯನಿಕ ಪದಾರ್ಥಗಳ ಮಧ್ಯೆ ನಡೆದಿರುವ ರಾಸಾಯನಿಕ ಕ್ರಿಯೆಯಿಂದ ಒಂದು ಜೀವ ಸೃಷ್ಟಿಯಾಗಿರಬಹುದೆಂದು ಹೇಳುತ್ತದೆ. ಹಾಗೆ ಹೈಡ್ರೋಜನ್, ಕಾರ್ಬನ್, ವಾಟರ್, ಫಾಸ್ಫರಸ್, ಅಮೈನೋ ಆಸಿಡ್ಗಳು ಎಲ್ಲ ಸೇರಿ ಆ ಸಮಯದಲ್ಲಿ ಅವುಗಳ ಮಧ್ಯೆ ನಡೆದ ರಾಸಾಯನಿಕ ಕ್ರಿಯೆಯಿಂದ ಮೊಟ್ಟ ಮೊದಲ ಏಕಕಣಜೀವಿ ಸೃಷ್ಟಿಯಾಗಿರಬಹುದೆಂದು ಈ ಥಿಯರಿ ಹೇಳುತ್ತದೆ. ಆದರೆ ಈ ಮೊಟ್ಟ ಮೊದಲ ಜೀವಿಗೆ ಸಮುದ್ರ ಮಧ್ಯದಲ್ಲಿ ಇರುವ ಹೈಡ್ರೋಥರ್ಮಲ್ ವೆಂಟಲ್ಲಿ ಜೀವ ಬಂದಿರಬಹುದೆಂದು ವಿಜ್ಞಾನಿಗಳ ಅನಿಸಿಕೆ. ಸಮುದ್ರದಲ್ಲಿರುವ ನೀರು ಭೂಗರ್ಭದ ಕಡೆ ಹೋಗಿ ಅಲ್ಲಿನ ಉಷ್ಣತೆಯಿಂದ ಕುದಿಯುವ ನೀರು ಮಿನರಲ್ಸ್, ಅಮೈನೋ ಆಸಿಡ್, ಕಾರ್ಬನ್ ಥರ ಎಷ್ಟೋ ಕೆಮಿಕಲ್ ಜೊತೆ ಸೇರಿ ಹೈಡ್ರೋಥರ್ಮಲ್ ವೆಂಟಿಂದ ಹೊರಗಡೆ ಬರುತ್ತದೆ. ಬೇಕಾಗಿರೋ ಉಷ್ಣತೆ ಜೊತೆ ಪರಿಸ್ಥಿತಿ ಅನುಕೂಲದಿಂದ ಬಹುಶಃ ಅಲ್ಲೇ ಮೊಟ್ಟ ಮೊದಲ ಜೀವಿ ಸೃಷ್ಟಿಯಾಗಿರಬಹುದು. ಹೀಗೆ ಸೃಷ್ಟಿಯಾದ ಲೂಸಾಯಿಂದ ಬ್ಯಾಕ್ಟೀರಿಯಾ ಮತ್ತು ಆರ್ಚಿಯಾ ಎನ್ನೋ ಜೀವಿಗಳು ಸೃಷ್ಟಿಯಾಗಿವೆ. ಈ ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವುದೇ ಸಯನೋ ಬ್ಯಾಕ್ಟೀರಿಯಾ. ಇದೇ ಪ್ರಪ್ರಥಮ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಇದಷ್ಟು ಆಗುವ ಸಮಯದಲ್ಲಿ ಭೂಮಿ ಮೇಲೆ ಆಕ್ಸಿಜನ್ ಕೂಡ ಇರುವುದಿಲ್ಲ. ಆದರೆ ಈ ಸಯನೋ ಬ್ಯಾಕ್ಟೀರಿಯಾ ಸೂರ್ಯನ ಕಾಂತಿಯನ್ನು ಬಳಸಿ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿ ಆಕ್ಸಿಜನ್ ಬಿಡುವುದಕ್ಕೆ ಶುರುವಾಗಿದೆ. ನೀವು ನೋಡುತ್ತಿರುವುದೆಲ್ಲ ಕಲ್ಲು ಬಂಡೆಗಳಲ್ಲ. ಇದನ್ನು ಸ್ಟೊಮ್ಯಾಟೋಲೈಟ್ ಅಂತಾನೆ ಕರೆಯುತ್ತಾರೆ. ಇದೆಲ್ಲ ಕೆಲವು ಕೋಟಿ ಸಯನೋ ಬ್ಯಾಕ್ಟೀರಿಯಾಗಳ ಕಾಲೋನಿ. ಇವು ಕೆಲವು 100 ಕೋಟಿ ವರ್ಷದ ಹಿಂದಿನವು. ಆಗಿನಿಂದ ಇವು ಆಕ್ಸಿಜನ್ ಬಿಡುಗಡೆ ಮಾಡುತ್ತಾ ಇವೆ. ಹಾಗೆ ವಾತಾವರಣದಲ್ಲಿ ಆಕ್ಸಿಜನ್ ರೆಡಿಯಾದ ಕಾರಣ ಜೀವಿಗಳು ಸೃಷ್ಟಿಯಾಗುವ ಎಲ್ಲ ರಂಗ ಪ್ರದೇಶ ಸಿದ್ಧವಾಗಿದೆ. ಹೀಗೆ ಸೃಷ್ಟಿಯಾದ ಸೂಕ್ಷ್ಮ ಜೀವಿಗಳಿಂದ ಅಭಿವೃದ್ಧಿಯಾಗುತ್ತಾ ಬಂದು ಈಗ ವಿಧ ವಿಧವಾದ ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರಾಗಿ ಮಾರ್ಪಾಡಾಗಿದ್ದಾರೆ. ಇದನ್ನು ಎವಲ್ಯೂಷನ್ ಎಂದು ಕರೆಯುತ್ತಾರೆ. ಆದರೆ ಎವಲ್ಯೂಷನ್ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಮಗೆ DNA ಬಗ್ಗೆ ಸ್ವಲ್ಪ ತಿಳಿದಿರಬೇಕು. ಮುಂದಿನ ವಿಡಿಯೋದಲ್ಲಿ ಈ DNA ಬಗ್ಗೆ ತಿಳಿಸಿಕೊಡುತ್ತೇನೆ. ಒಂದು ಏಕಕೋಶ ಜೀವಿಯಿಂದ ಜೀವಿಗಳು ಹೇಗೆ ಸೃಷ್ಟಿಯಾದುದೆಂದು ತಿಳಿದುಕೊಳ್ಳೋಣ DNA ಬಗ್ಗೆ ಪರಿಚಯವಾದ ನಂತರ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.